ಒಲಿಂಪಿಕ್ಸ್ ಮಹಿಳೆಯರ ವಿಭಾಗದ 200 ಮೀಟರ್ ಬೆಸ್ಟ್ ಸ್ಟ್ರೋಕ್ ಏಜ್ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ತಟ್ವಾನ ಸ್ಮೋಕ್ ಮೇಕರ್ ಇತಿಹಾಸ ನಿರ್ಮಿಸಿದ್ದಾರೆ. 24 ವರ್ಷದ ತಟ್ವಾನ ಕೇವಲ 2:18.95 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಸ್ವರ್ಣ ಪದಕ ಗೆದ್ದು ಡ್ಯಾನಿಶ್ ಏಜುಪಟು ಮೊಲ್ಲರ್ ಫೆಡರ್ಸನ್ ಹೆಸರಲ್ಲಿದ್ದ ಈ ಹಿಂದಿನ ವಿಶ್ವ ದಾಖಲೆಯನ್ನ ಹಿಂದಿಕ್ಕಿದ್ರು. ಅಮೆರಿಕದ ಲಿಲಿ ಕಿಂಗ್ 2:19.92 ಎರಡನೇ ಸ್ಥಾನ ಹಾಗೂ ಅನ್ನಿ ಲಿಡ್ಜರ್ 2:20.84 ಸಮಯದಲ್ಲಿ ಮೂರನೇ ಸ್ಥಾನ ಪಡೆದರು. 1996 ನಂತರ ದಕ್ಷಿಣ ಆಫ್ರಿಕಾದ ಮಹಿಳೆಯೊಬ್ಬಳು ಏಜ್ ಸ್ಪರ್ಧೆಯಲ್ಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದಿರೋದು ಇದೇ ಮೊದಲು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.